ಪ್ರತಿ ಅಮಾಸ್ಯೆಗೂ ಅದ್ಯಾವ್ರಿಗೆ ಕಾಡ್ ಜನ ಮಾತ್ರ ಪೂಜೆ ಮಾಡೋದು. ಅದ್ಯಾವ್ರ ಕತ್ನಾಗೆ ಒಂದು ಬಿಲ್ಲೆ ಐತೆ, ಆ ಬಿಲ್ಲೆನ ತಗೊಂಬಂದು ನಮ್ಮೂರ್ನಾಗ ಇಟ್ಟು ಪೂಜೆ ಮಾಡಿದ್ರೆ ನಮ್ಮೂರ್ಗೆ ಶಾನೆ ಒಳ್ಳೇದಾಯ್ತದೆ. ಆ ಬಿಲ್ಲೆ ತಂದ್ಕೊಡಕ್ಕಾಯ್ತದಾ? ಹೇಳು ಅಕ್ಕಸ, ಆ ಬಿಲ್ಲೆನ್ ತಂದ್ಕೊಡ್ತೀಯಾ? ಹಂಗೆ ನೀನು ತಂದ್ಕೊಟ್ರೆ ಇವರೆಲ್ಲ ನಿನ್ ತಾವ್ ಏನು ಬಯಸ್ತೆ ನಿನ್ ಭತ್ತದ ಕೆಲಸ ಎಲ್ಲ ಮಾಡ್ಕೊಡ್ತಾರೆ. ಗೊತ್ಬಿಡು, ನಿನ್ ಕೈಲಿ ಆಗಕ್ಕಿಲ್ಲ. ಸುಮ್ಕೆ ಕೆಲಸ ಮುಗಿಸ್ಕೊಂಡು ಊರ್ಗೆ ಹೋಗೋದು ನೋಡ್ಕೋ, ಋಣ ನಿನ್ ಮೇಲೆ ಇದ್ದೇ ಇರ್ತದೆ. ಹೌದೌದು, ಊರ್ಗೆ ಹೋಗೋಕೆ ಖಾಸಗಿ ಚೆನ್ನ ಕೊಡ್ಲೇನಲ್ಲ. ಹೋಗ್ತೀನಿ, ಇವತ್ತೇ ಹೋಗ್ತೀನಿ, ಈಗಲೇ ಹೋಗ್ತೀನಿ, ಹೋಗಿ ತಂದ್ಕೊಡ್ತೀನಿ. ಇಷ್ಟವಾಗ್ಲೂ ಹೋಗ್ತೀಯಾ? ದೇವಿರಿ, ಊಟ ನ್ಯಾಗ ಹಿಂದಕ್ಕೆ ತತ್ತಿದ್ಯಾ? ಆಕಾಶನರ ಊಟ ಮಾಡಕ್ಕಿಲ್ಲ ಬ್ಯಾಡ ಅಂತ ಕೊಬ್ಬಾಡದ್ನ? ಹಂಗೇನಿಲ್ಲ ಕಣವ್ವ, ಊಟ ಕೊಡೋಣ ಅಂತ ತೋಟದ ಮನೆಗೆ ಹೋದ್ನ, ಅಲ್ಲಿ ಎಲ್ಲೂ ಕಾಣಲೇ ಇಲ್ಲ, ಅದಕ್ಕೆ ವಾಪಸ್ ತಗೋಬಂದೆ. ಊಟದ ಹೊತ್ತಾಗದೆ, ಅಲ್ಲೇ ಎಲ್ಲರ ಅಕ್ಕಪಕ್ಕ ವಿಚಾರಿಸಿ ಕೊಟ್ಬರತ್ತಾನೆ. ಎಲ್ಲ ಕಡೆ ವಿಚಾರಿಸಿ ಕಣವ್ವ, ಗದ್ದೆ ತಕೂ ನೋಡ್ಕೊಂಬಂದೆ, ಬಾಮಿ ತಕೂ ಹೋಗಿದ್ದೆ, ಕೆರೆ ತಾವು ನೋಡ್ಕೊ ಬಂದೆ, ಎಲ್ಲೂ ಕಾಣಲಿಲ್ಲ. ಎಲ್ಲಾರನ್ನೂ ವಿಚಾರಿಸ್ದೆ, ಯಾರಿಗೂ ಗೊತ್ತೇ ಇಲ್ಲ ಆಕಸಪ್ಪನ್ ನೋಡೇ ಇಲ್ಲ ಅಂದರು, ಆಕಸಪ್ಪನ ಸುಳ್ವೇ ಇಲ್ಲ. ಭೂಮವ್ವ, ನೀನೇ ಆಕಸಪ್ಪನ ಕಂಡ? ಇಲ್ಲ, ನಾನೆಲ್ಲೂ ನೋಡಲಿಲ್ಲ. ಆಕಸನ್ ಕಳಿಸ್ಬಿಡು ಅಂತ ನಂದೀಸಂಗೆ ಹೇಳಿದ್ಕೆ, ಏನಾರ ಕಳಿಸ್ಬಿಡ್ದ ನಮ್ಮ ನಂದೀಸ, ಅವನ್ ಕೇಳಿದ್ರೆ ಏನಾರ ಗೊತ್ತಾಗ್ಬೋದು. ಈಗಲೇ ಹೋಗಿ ಕೇಳ್ತೀನಿ. ಇತ್ತಕ್ಕ ಅಟ್ಟಿಲಿಟ್ಬಿಡು, ನಾನು ಬರ್ತೀನಿ. ಇಲ್ಲ ಇಲ್ಲ, ನಾನ್ ನೋಡ್ಲಿಲ್ಲ. ದಿಟ್ಟ ಹೇಳು ನಂದೀಸ, ಏನ್ ಮಾಡ್ದೆ ಅವನ್ನ? ಏ, ನಾನ್ ನೋಡ್ಲಿಲ್ಲ ಭೂಮಿ. ನನ್ ಮೇಕ್ ಆಣೆ ಮಾಡಿ ಹೇಳು ನಂದೀಸ, ನೀ ಏನು ಮಾಡಿಲ್ಲ ಅಂತ. ನಂದೀಸ, ಅವನ್ನ ಬೆಂಗಳೂರಿಗೆ ಕಳ್ಸಿದ್ಯಾ ಇಲ್ಲ ಅವ್ನ ಊರ್ ಬಿಟ್ಟು ಹೋಗ್ಲಿ ಅಂತ ಮತ್ತೆ
ಮತ್ತೆ ಏನಾರ ಕಿತಾಪತಿ ಮಾಡ್ದ್ಯಾ? ನೀ ಏನಾರ ಹೇಳಿಲ್ಲರೆ ನನ್ಮೇ ಕಾಣೆ. ಬಯ್ಯಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಅಂದ್ರೆ ಅವನು ಎಲ್ಲವನ್ನ ಅಂತ ನಿಂಗೆ ಗೊತ್ತದೆ? ನೀನೇ ಅಲ್ವಾ ಹತ್ಕೊಂಡು ಅವ್ನು ನನ್ನ ಕಣ್ಣು ಮುಂದೆ ಇದ್ರೆ ಹಿಂಸೆ ಆಯ್ತದೆ ಕಳಿಸ್ಬಿಡು ಅಂತ ಹೇಳಿದ್ದು. ಅದಕ್ಕೆ ಅದಕ್ಕೆ ಅವನು ಊರ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿದ್ದ. ಬೇರೆ ಏನ್ ಮಾಡೋದು ಅಂತ ಇದ್ದಾಗ ಒಂದ್ ಐಡಿಯ ಉಳಿತು. ಏನೋ ಒಂದ್ ಸವಾಲ್ ಹಾಕಿ ಅವನ್ನ ಕವಲೆ ಕಾಡೊಳಿಗೆ ಕಳಿಸ್ಬಿಟ್ಟೆ. ಅಷ್ಟೊಂದ್ ಗಾಬರಿ ಬೀಳ್ತಾ ಇದ್ಯಾ? ನೀನೇನ್ ತಲೆ ಕೆಡ್ಸ್ಕೊಂಬೇಡ. ಸ್ಯಾನೆ ಭಯ ಆಯ್ತದೆ ಕಲ ನಂದಿಸ. ನೀನೇನ್ ಭಯ ಬೀಳ್ಬೇಡ, ಅವನ್ಗೇನು ಆಗಕ್ಕಿಲ್ಲ. ಎರಡ್ ದಿನ ಕಾಡಲ್ಲಿ ಅಲ್ದು ಹೊಟ್ಟೆಗಿಟ್ಟಿಲ್ದೆ ಮನೆ ಕಳಕ್ ಜಾಗ ಇಲ್ದೆ ಅವು ಇವು ಕೈಲಿ ಕಚ್ಚಿಸ್ಕೊಂಡ್ಮೇಲೆ ಬುದ್ಧಿ ಬರ್ತದೆ. ಆಮೇಕೆ ನಾನೇ ಹೋಗಿ ಅವನನ್ನ ಕರ್ಕೊಂಬತ್ತೀನಿ. ಬಂದ್ಮ್ಯಾಕೆ ಯಾವ ಸವಾಲು ಬೇಡ ಏನು ಬೇಡ, ಜೀವ ಒಂದಿದ್ರೆ ಸಾಕು ಅಂದ್ಬಿಟ್ಟು ಅವನಾಗವನೇ ಬೆಂಗಳೂರು ತಿರುಗಿ ನೋಡ್ದಂಗೆ ಹೋಯ್ತಾನೆ. ನಾವಾಗ ನಾವೇ ಇರಪ್ಪ ಅಂದ್ರೆ ಅವ್ನು ಇರಕ್ಕಿಲ್ಲ ಗೊತ್ತಾ? ಇಲ್ಲ ಇಲ್ಲ, ಎರಡು ಮೂರು ದಿನ ಅವನ ಕಾಡಾಗಿದ್ದು ಅವ್ನಿಗೆ ಆಗ್ಬಿಟ್ರೆ ಹಂಗಾಗ ನಾನು ಬಿಡೋಕ್ಕಿಲ್ಲ. ನಾನೇ ಹೋಗಿ ಅವನ ಹುಡ್ಕಕ್ಕೆ ಕರ್ಕೊಂಬತ್ತೀನಿ. ಭೂಮಿ ನಿಂತ್ಕೊ, ಭೂಮಿ ಹೋಗ್ಬೇಡ, ಭೂಮಿ ನಿಂತ್ಕೊ, ಭೂಮಿ ಭೂಮಿ ನಿಂತ್ಕೊ, ಭೂಮಿ ಹೋಗ್ಬೇಡ. ನಂದೀಶ ಯಾಕಲ ಎಲ್ಗೋಯ್ತಿದ್ದಿಲ್ಲ? ಅಯ್ಯೋ ಭೂಮಿ ಕಾಡೊಳಿ ಕೊಟ್ಟೋಗಿಲ್ಕೊಳ್ಳ. ಅಲ್ಲೋ ಕಾಡೊಳಗಡೆ ಹೋದ್ರು ವಾಪಸ್ ಯಾರು ಬಂದೇ ಇಲ್ಲ, ಅವಳೆ ಯಾಕಲ ಹೋದ್ಲು? ಅಯ್ಯೋ ಅವ್ನ ಆಕಾಶ ಕಾಡೊಳಿಕ್ ಹೋದ ಅಂತ ಅವಳು ಹುಡಿಕೊಂಡು ಹೋಗೋಳಕ್ಕಳ. ನಾವೇನಾದ್ರು ಬರೋದು ಗೊತ್ತಾದ್ರೆ ಊರ್ ಜನಕ್ಕೆ ವಿಷ ಮುಟ್ಸ್ಬಿಡು ಆಯ್ತಾ? ಅಯ್ಯೋ ನಾ ನಿನ್ ಜೊತೆ ಮಾತಾಡ್ಕೊಂಡು ನಿಂತೀವನಲ್ಲ. ಭೂಮಿ 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 ಕಾಡ್ ಬೇರೆ ಗೊತ್ತಿಲ್ಲ ಅವನ್ಗೆ, ಎಲ್ಲಿ ಹುಡ್ಕದು?